ನೀನ್ ನೋಡಿದ್ರೆ ಯಾವಾಗಲೂ ಬೀದಿ ಬೀದಿ ಸುತ್ತುತ್ತಾನೆ ಇರ್ತೀಯ. ಅವನು ಯಾವಾಗ ಲಾರಿ ತಗೊಂಡು ಬಂದು ನಿನ್ನನ್ನು ಹೇಗೆ ಸಾಯಿಸ್ತಾನೆ ಅಂತ ನನಗೆ ಗೊತ್ತಿಲ್ಲ. ಕೋಲೆನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋದು ನನಗೇನು ದೊಡ್ಡ ವಿಷಯನೇ ಅಲ್ಲ. ನಿನ್ನನ್ನು ಸಾಯಿಸಿದ ಮೇಲೆ ನಾನು ಅವನಿಗೆ ಕೈ ತುಂಬ ದುಡ್ಡು ಕೊಡ್ತೀನಿ, ನಿನಗೇನು ಸಿಗುತ್ತೆ ಯೋಚನೆ ಮಾಡು. ನೋಡಿ ಮೇಡಮ್, ನಾನು ಬಡವ, ನಮ್ಮಮ್ಮಗೆ ನಾನು ಒಬ್ಬನೇ ಮಗ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು. ನಿನಗೆ ಬದುಕೋ ಯೋಚನೆ ಇಲ್ಲ ಅನ್ಸುತ್ತೆ. ಸವನ್ನ ನೀನೇ ಹುಡ್ಕೊಂಡು ಹೋಗ್ತಾ ಇದೆಯಾ? ಮೇಡಮ್, ನನ್ನನ್ನು ಬಿಟ್ಬಿಡಿ ಮೇಡಮ್, ನಾನು ಈ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ. ನೀನು ದಾರಿಗೆ ಬರಲ್ಲ, ನೀನು ಫೋನ್ ಮಾಡ್ತೀನಿ. ಮೇಡಮ್ ಬೇಡ ಮೇಡಮ್, ನೀವು ಹೇಳ್ದಾಗೆ ಕೇಳ್ತೀನಿ. ನೀವು ಹೇಳ್ದಾಗೆ ಕೇಳ್ತೀನಿ ಮೇಡಮ್, ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ. ವೆರಿ ಗುಡ್. ಜೀವನದಲ್ಲಿ ಆದಷ್ಟು ಬೇಗ ಮುಂದೆ ಬರ್ತೀಯ. ನೀನೀಗ ಏನು ಮಾಡಬೇಕು ಅಂದರೆ, ಲಕ್ಷ್ಮಿ ಕತೆ ಮುಗಿಸ್ದ ಹಾಗೆ ರಾಘವ್ ಒಂದು ಕತೆ ಕಾಣಿಸ್ಬೇಕು. ಹಾಗಾದರೆ ಅವ್ರದ್ದು ಕೊಲೆ ಮಾಡಬೇಕಾ? ಅವನು ನನಗೆ ಬೇಕು. ಅವನು ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ರಾಘವ್ ಎಲ್ಲಿದ್ದಾನೆ ಅಂತ ಕಂಡು ಹಿಡಿ, ನಿನ್ನನ್ನು ಬಿಟ್ಬಿಡ್ತೀನಿ. ನೀನು ಕೇಳಿದಷ್ಟು ಹಣ, ಆಸ್ತಿ ಎಲ್ಲ ಕೊಡ್ತೀನಿ. ಮೇಡಮ್, ಭಯಕ್ಕೆ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡಬೇಕು ಅಂತ ನೀವೇ ಹೇಳಿ. ಸಿಂಪಲ್. ಅದಿತಿಗಿನ್ನೂ ನೀನು ಎಂಥ ಕಚ್ಚಡ ಅಂತ ಗೊತ್ತಿಲ್ಲ. ಅವಳು ಇನ್ನೂ ನಿನ್ನನ್ನು ಬೆಸ್ಟ್ ಫ್ರೆಂಡ್ ಅಂತಾನೆ ಅಂದ್ಕೊಂಡಿದ್ದಾಳೆ. ಅವಳ ಮೂಲಕ ಹೋಗು, ರಾಘವ್ ಸಿಗ್ತಾನೆ. ಅದನ್ನು ಬಿಟ್ಟು ನೀಲ್ಕಂಠರ ಮೂಲಕ ರಾಘವ್ನ ಹುಡುಕ್ತೀನಿ ಅಂತ ಹೋದರೆ ಸಿಗೋದು ಅದಿತಿಗೆ ಪ್ರೀತಿಯಿಂದ ನೀನೊಂದು ಮೊಬೈಲ್ ಫೋನ್ ಕೊಡ್ಸಿದ್ಯಾ ಅಲ್ವಾ? ಅವ್ರ ಜೊತೆ ನೀನು ಮಾತಾಡ್ತೀಯೋ ಅಥವಾ ನಂಬರ್ನ ಟ್ರೇಸೋದು ಮಾಡಿಸ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ರಾಘವ್ ಸಿಗ್ಬೇಕಷ್ಟೆ. ಆಯಿತು ಮೇಡಮ್, ಆದಷ್ಟು ಬೇಗ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಅಲ್ಲ, 24 ಗಂಟೆ ಒಳಗೆ ರಾಘವ್ ನನ್ನ ಕಣ್ಮುಂದೆ ಇರಬೇಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು ಅಪ್ಪ ಇಷ್ಟ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರಬಹುದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?